ಹೇಗಿದೆ ಸರ್ ಗಾಂಧಿನಗರ ಲೆಕ್ಕಾಚಾರ? ಗಾಂಧಿನಗರದಲ್ಲಿ ಬಿಜೆಪಿ ಕಾರ್ಯಕರ್ತರದ ಹುಮ್ಮಸ್ಸು ಇಮ್ಮಡಿಯಾಗಿದೆ. ನಮ್ಗೆ ಒಳ್ಳೆ ಯುವ ನೇತಾರರು ಸಿಕ್ಕಿದ್ದಾರೆ. ಕಳೆದ 25 ವರ್ಷಗಳ ಸಂಕಟ ಮೋಚನ ಆಗುತ್ತೆ ಸರ್. ಯಾಕೆಂದರೆ ನಾವು ಅವ್ರ ಜೊತೆಗೆ ಇದ್ದೋ, ನಾವು ಮನಪರಿವರ್ತನೆ ಮಾಡಿಕೊಂಡು ನಾವು ಈಗ ಬಿಜೆಪಿ ಪಕ್ಷದ ಜೊತೆಗೆ ನಮ್ಮ ಯುವ ನಾಯಕರು ಸಪ್ತಗಿರಿಗೌಡರ ಜೊತೆಗೆ ನಾವು ಕೈ ಜೋಡಿಸ್ಕೊಂಡು ಪಬ್ಲಿಕ್ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ. ದಿನೇಶ್ ಗುಂಡೂರಾವ್ ಅಭಿವೃದ್ಧಿ ಮಾಡೇ ಇಲ್ವಾ ಹಂಗಾದ್ರೆ? ಸರ್, ಅಭಿವೃದ್ಧಿ ಯಾರ ಅಭಿವೃದ್ಧಿ ಸರ್? ಅಭಿವೃದ್ಧಿ ಅಂದ್ರೇನು ಸರ್? ಜನರಿಂದ ಜನರಿಗಾಗಿನ ಇಲ್ಲ ಅವರಿಂದ ಅವರಿಗಾಗಿನ? ಯಾರಿಗಾಗಿ ಅಭಿವೃದ್ಧಿ? ಜನರಿಂದ ಜನರಿಗಾಗಿ ತಾನೇ ಸರ್? ಇಲ್ಲ ಸರ್, ಇಲ್ಲ ಅವರಿಂದ ಅವರ ಗುಂಪಿಗಾಗಿ ಅವರಿಗಾಗಿ ಅಭಿವೃದ್ಧಿ. ಖಂಡಿತ ಸರ್, 100 ಕ್ಕೆ 1000 ಪಟ್ಟು ಯುವ ನೇತಾರರಿದ್ದಾರೆ. 100 ಕ್ಕೆ 1000 ಪಟ್ಟು ಅವ್ರ ಮೇಲೆ ತುಂಬ ಗೌರವ ಕೂಡ ಇದೆ. ಅವ್ರ ಅಗ್ರೆಸಿವ್ನೆಸ್ಸು, ಅವ್ರ ಮಾತು ನಮಗೆ ಮೋಟಿವೇಟ್ ಆಗಿದೆ ಸರ್. ಸರ್, 100 ಗೆ 100%. ಕಳೆದ 25 ವರ್ಷದಿಂದ ಅವರ ಅಸನ್ಮುಖಿಗಳನ್ನ ನೋಡಿ 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 ಜನ ಮರಳಾಗ್ತಾ ಇದ್ರು. ಈ ಬಾರಿ ಜನಕ್ಕೆ ಗೊತ್ತಾಗಿದೆ, ಕಾರ್ಯಕರ್ತರು ಅವ್ರ ಜೊತೆಗಿರೋ ಪಟಾಲಮ್ಮು ಏನು ಮಾಡ್ತಾರೆ ಅಂತ ಜನಜನಿತವಾಗಿ ಅರ್ಥ ಆಗೋಗಿದೆ. ಕಾಟನ್ಪೇಟೆ ಒಂದೇ ಅಲ್ಲ, ಪಕ್ಕದ ವಾರ್ಡ್ ಬಿನ್ನಿಪೇಟೆ ವಾರ್ಡಲ್ಲೂ ಅಷ್ಟೇ. ಬಿನ್ನಿಪೇಟೆ ವಾರ್ಡಲ್ಲಿ ಆ ಎಕ್ಸ್ ಕಾರ್ಪೇಟರ್ಗೆ ಕೋಆಪ್ರೇಟೇ ಇರಲ್ಲ, BTS ನಾಗರಾಜ್ ಅಂತ ಅವರು, ಕೋಆಪ್ರೇಷನ್ ಇರಲ್ಲ, ಕಾರ್ಪೇಟರ್ ಜೊತೆಗೆ ಹೊಂದಾಣಿಕೆ ಇಲ್ಲ. ಅವ್ರ ಕಾರ್ಪೇಟರ್ಗಳು ಯಾರಿದ್ದಾರೆ ಆಯಾ ಜಾಗದಲ್ಲಿ, ಆಯಾ ದೌರ್ಜನ್ಯಗಳು ಅಷ್ಟಿದೆ ಇಲ್ಲಿ. ದೌರ್ಜನ್ಯ ಏನು ಅಂತ ಕೇಳಿದ್ರೆ ಹೇಳಕ್ಕೆ ಪಟ್ಟಿ ಮಾಡೋಕ್ಕಾಗಲ್ಲ ಸರ್. ಅಷ್ಟು ಪಟ್ಟಿ ಕೊಡಬಲ್ಲೆ, ನಿಮ್ಮ ಹತ್ರ ಟೈಮ್ ಇದ್ರೆ ಅಷ್ಟು ಮಾತಾಡಬಲ್ಲೆ ನಾನು. 100% 100 ಕ್ಕೆ 1000 ಪಬ್ಲಿಕ್ ಒಪಿನಿಯನ್ನ ಮನಸ್ಸನ್ನ ಗೆದ್ಕೊಂಡ್ರೆ ಸಾಕು ಸರ್. ಎಲೆಕ್ಷನ್ ಬಂದಾಗ ಅಭಿವೃದ್ಧಿ ಮಾಡಿದರೆ ನಾನು ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತಿದ್ದೀನಿ, ಕುಕ್ಕರ್ ಕೊಡ್ತೀನಿ, ಇನ್ನೊಂದು ಕೊಡ್ತೀನಿ, ವಾಚ್ ಕೊಡ್ತೀನಿ, ಅದೆಲ್ಲ ಮಾಡಲ್ಲ ಸರ್. ಅಭಿವೃದ್ಧಿ ಮೇಲೆ ಕೇಳ್ತಾರೆ, ಒಂದೇ ಒಂದು ಕೇಳ್ತೀನಿ. 25 ವರ್ಷದಿಂದ ನೀವು 5 ವರ್ಷಕ್ಕೊಂದ್ಸತಿ ಏನಾದರೂ ಕಾರ್ಡ್ ಕೊಟ್ಟಿದ್ದೀರಾ? ನಾನು ಇಷ್ಟು ಅನುದಾನ ತಂದಿದ್ದೀನಿ, ಜನತೆ ಮುಂದೆ ಗಾಂಧಿನಗರಕ್ಕೆ ಇಟ್ಟಿದ್ದೀರಾ? ಡಿಲಿಮಿಟೇಷನ್ ಆದಮೇಲೆ 15 ವರ್ಷ ಆಯಿತು ಈ ಏರಿಯಾ, ಜನತೆ ಮುಂದೆ ಇಟ್ಟಿದ್ದೀರಾ? ನನಗಿಷ್ಟು BBMP ಅನುದಾನ ಬಂದಿದೆ, ನನಗಿಷ್ಟು ಸರ್ಕಾರಿ ಅನುದಾನ ಬಂದಿದೆ, ನನಗಿಷ್ಟು ಸೆಂಟ್ರಲ್ ಗೌರ್ಮೆಂಟ್ ಅನುದಾನ ಬಂದಿದೆ. ಅನುದಾನ ನಮ್ಮ ಮಕ್ಕಳವಾ ಸರ್ ಕೇಳೋದು ಎಷ್ಟು ಬಂದಿದೆ ಅಂತ? ಸಾರ್ವಜನಿಕವಾಗಿ ಇಡಬೇಕಾಗಿದ್ದರು ಶಾಸಕರ ಕರ್ತವ್ಯ ಅಲ್ವಾ ಅದು? ಯಾರಿಗಾರು ಹೇಳಿದಾರಾ? ಯಾವೆಲ್ಲ ಭರವಸೆ ಕೊಟ್ಟು ಸಪ್ತಗಿರಿಗೌಡರು ಮತಯಾಚನೆ ಮಾಡ್ತಾ ಇದ್ದಾರೆ? ಪಾರದರ್ಶಕತೆ, ಪ್ರಾಮಾಣಿಕತೆ, ನಿಷ್ಠಾವಂತಕತೆ, ಕಾರ್ಯಕರ್ತರ ಕುಂದುಕೊರತೆ, ಜನರ ಸೇವೆ ಅವರ ಅಜೆಂಡಾ. ಹಾಗಾದರೆ ಈ ಸಲ ಗಾಂಧಿನಗರ ಖಂಡಿತ ಖಂಡಿತ ಸರ್. ಕೆಲವರು ಟಿಕೆಟ್ ಅಸಂಧಾನಿತರಿದ್ದಾರೆ, ಎಲ್ಲರೂ ಒಗ್ಗೂಡಿದ್ರೆ ಇದು ಭಾಜಪಾದ ಭದ್ರಕೋಟೆನೇ ಸರ್. ಇಲ್ಲಿ ಅಂಡರ್ ಕರೆಂಟ್ ಪಾಸ್ ಆಗೇ ಆಗುತ್ತೆ ಈ ಸತಿ. ಬಿಜೆಪಿ ಗೆದ್ದೇ ಗೆಲ್ಲುತ್ತೆ.